ನೀನ್ನೊಮ್ಮೆ ಅಲ್ಲಿ ಮುಟ್ಟಿದೆ ಅಂದ್ರೆ ನನ್ನ ದೇವಸತೆ ಅದೇ ಹುರ್ಪ ಹುರ್ಪ ಮುಟ್ಟಿದೆ ಅಂದ್ರೆ ಇನ್ನ ಒಂದು ಅದ್ರ ಮೇಲೆ ಇನ್ನ ಒಂದು ಮಡಿಬೇಕಾಗತ್ತ ನಮ್ಮ ಸಾಲಿ ಕೂಡಿ ಪ್ರಿಯ ಐತೆ ಮಾಡಿದ್ರು ಬಿಡು ನಡೆ ದುಷ್ಟ ತನಿಖರ ಎಂದರೆ ಕೈ ಚಾಚಿ ಬಡವರಿಗೆ ಚಾಟಿಂದ ಬೀಸುತ್ತಿದ್ದಾರಲ್ಲ ಈ ಪೊಲೀಸ್ ಇಲಾಖೆ ಒಬ್ಬ ದುಷ್ಟ ಪೊಲೀಸ್ ಅಧಿಕಾರಿಯಿಂದ ಇಡೀ ಪೊಲೀಸ್ ಇಲಾಖೆಯೇ ಅವಮಾನ ನಿಯತ್ತಿನಿಂದ ನಡೆದವರಿಗೆ ಎರಡು ದಾರಿಯಲ್ಲಿ ನಿಲ್ಲಿಸಿ ಹಿಂದೆ ಮುಂದೆ ವಿಚಾರ ಮಾಡದೆ ನನ್ನ ಮಾವನ ಕೈಗೆ ಬೇಡಿ ಹಾಕಿತು ಈ ಕಾಕಿ ಅದು ತಮ್ಮನಿಂದ ಅಣ್ಣನ ಕೈಗೆ ಬೇಡಿ ವಿಚಿತ್ರವಾಗಿದೆ ಈ ಕೈ ಬೇರೆ ಆಟಗಳ ಕತೆ ಓಹೋ ಗುಂಡಾಗಿರಿ ಮಗಳು ಈಕೆ ಕಂಜಿ ಅಂಜಲಿ ಬರುತ್ತಿದ್ದಾಳೆ ಬರಲಿ 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 ಹಲೋ ರೀತಿ ನೀತಿ ನೇಮಾವುದನ್ನೇ ಗೊತ್ತಿಲ್ಲವೇ ನೀತಿ ನಿಯತ್ತು ಮಾಡುವಿಕೆ ಎಲ್ಲಿದೆ ಅಲ್ಲು ಈ ಹಾಳಾದ ಸಮಾಜದಲ್ಲಿ ನೀತಿ ಎಂಬುದು ನಿಲ್ಲದೆ ಕಾಲಿಗೆ ಹಾರಿ ಹೋಯ್ತು ನಿಯತ್ತು ನಿತ್ತು ನೀರಾಗಿ ಹೋಯ್ತು ಮಾಡುವಿಕೆ ಮಾನವಿಲ್ಲದ ಮೃಗಗಳ ಪಾಲಿಗೆ ಮಣ್ಣಾಗಿ ಹೋಯ್ತು ಹೌದು ಇದನ್ನೆಲ್ಲ ಕೇಳಲಿಕ್ಕೆ ನಾನೆಲ್ಲಿ ತಪ್ಪು ಮಾಡಿದ್ದೇನೆ ನೋಡಿ ಈ ಕಾಡಿನಲ್ಲಿ ಮದ್ಯಪಾನ ಮಾಡಬಾರದು ಅಂತ ನಿಮಗೆ ಬೋರ್ಡ್ ಹಾಕಿದ್ದಾರೆ ಅದನ್ನ ನೋಡಿದ್ದೀರಾ ನೀವು ಓಹೋ ನೀನು ವಿಚಾರಿಸಿರುವಂತೆ ಎಂಬುದು ಈಗ ನನಗೆ ಈಗ ತಿಳಿಯಿತು ಅಂಜಲಿ ನೀನು ತಿಳಿಯುವಂತೆ ಈ ಸಮಾಜದಲ್ಲಿ ಇಂಥ ಬರೆದಿರುವ ಬೋರ್ಡ್ಗಳಿಗೆ ಯಾರು ಕಿಮ್ಮತ್ತು ಕೊಡುವುದಿಲ್ಲ ಏಕೆಂದರೆ ಸಾರ್ವಜನಿಕ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಡ ಎಂದು ಹೇಳುತ್ತಾರೆ ಆದರೆ ಅಲ್ಲಿ ಶೌಚಾಲಯ ಮಾಡಿ ಹೋಗುತ್ತಾರೆ ಸರ್ಕಾರದ ಕೆಲಸ ದೇವರ ಕೆಲಸವೆಂದು ಹೇಳುತ್ತಾರೆ ಆದರೆ ಸರ್ಕಾರ ಸರ್ವಂಟರಿಗೆ ದೆವ್ವದ ಕೆಲಸವಾಗಿರುತ್ತದೆ ಸಾಕು ಮರಳಿನೇ ಹೋಗಿದೆ ಅದು ಭೀಮಾದರ ವಸ್ತು ಬುದ್ಧಿ ಕಲಿಸಬೇಕಾಗುತ್ತಿದೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂಜಲಿ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಸ್ವಲ್ಪ ತಾಳ್ಮೆಯಿಂದ ಕೇಳ ಸರ್ಕಾರಿ ಕಚೇರಿಯಲ್ಲಿ ಲಂಚ ತೆಗೆದುಕೊಳ್ಳಬಾರದು ಎಂದು ಹೇಳುತ್ತಾರೆ ಆದರೆ ಅಲ್ಲಿ ಲಂಚದ ಯಾಲಿ ಆಡುತ್ತಾರೆ ಆಗ ನಿಷ್ಠಾವಂತ ಅಧಿಕಾರಿಗಳು ಲಂಚ ತಿಂದವರು ಕಾನೂನು ಕಣ್ಣಿಗೆ ಒಪ್ಪಿಸಲು ಬಂದ್ರೆ ಆಗ ನಿಷ್ಠಾವಂತ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಬೇಡಿದರ ಭ್ರಷ್ಟಾಧಿಕಾರಿಗೆ ಬಂಡಲ್ ಬಂಡಲ್ ನೋಟರಿ ಕಂತೆ ಎನಿಸುವ ಮೃಗಗಳು ತುಂಬಿದ್ದಾರೆ ಇಲ್ಲಿನ ಸರ್ಕಾರಿ ಕಚೇರಿಗಳಲ್ಲಿ ನೋಡಿ ಸುತ್ತ ಬೆಳೆಸಿ ಮಾತಾಡಬೇಡಿ ಮೊದಲ ಪ್ರಶ್ನೆಗೆ ಉತ್ತರ ಕೊಡಿ ಹುಡುಗಿ ನಾಲಿಗೆ ವಚನದಿಂದ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕಿತ್ತು ಹಾಕುತ್ತೇನೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಸ್ವಲ್ಪ ತಾಳ್ಮೆ ಎಂದು ಕೇಳ ಸರ್ಕಾರಿ ಕಚೇರಿಯಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೆಯಬೇಕಾದರೆ ಸರ್ಕಾರಿ ಇಲಾಖೆಗಳಷ್ಟೇ ಹೊಣೆಗಾರರಲ್ಲ ರಾಜ್ಕುಮಾರ ಪುಡಾರಿಗಳು ದಲ್ಲಾಳಿಗಳು ಕೆಲಸವಿಲ್ಲದ ತಿರುಗುತ್ತಿರುವ ಮಣಿಹಾಳರು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡುತ್ತಾರೆ ಹೀಗಿರುವಾಗ ಭಾರತ ಭ್ರಷ್ಟಾಚಾರದ ಮುಕ್ತ ಹೊಂದುವುದೇ ಆಗ ನಿಮ್ಮ ತರೆಯ ಮತ್ತು ಬುದ್ಧಿ ಕಲಿಸಿದ ಮಾತ್ರ ಮಗಳಿಗೆ ಶಿಕ್ಷೆ ಆಗಬೇಕು ಒಂದು ಹೆಣ್ಣಾಗಿ ಈ ಗಂಡ ಬೈರನ್ನು ಪ್ರಶ್ನೆ ಕೇಳುತ್ತಿರುವೆಯ ಅಂಜಲಿ ನಿನ್ನ ಸೀಲಕ್ಕೆ ಗಣ ಕೈ ಹಾಕುವೆ ಗಂಡು ಸ್ಥಳ ವಿಸರಣೆ ಅಪ್ಪಣೆ ಕೋಗು ನನ್ನಿಂದ ನಿನ್ನ ಸೀಲ ಉಳಿಸ್ಕೋಬ ಎಂದು ನೋಡಿ ನೀ ಸೀಲ ಕೆಸರು ಅಂತ ತಪ್ಪು ನಾನೇನು ಮಾಡಿರಿ ತಪ್ಪು ನೀನು ಮಾಡಿಲ್ಲ ನಿಮ್ಮಪ್ಪ ತಪ್ಪು ಮಾಡ್ತಾನೆ ಅದಕ್ಕೆ ನಿನಗೆ ಶಿಕ್ಷೆ ನಿಮ್ಮಪ್ಪನಿಗೆ ಕೂಗಿ ಕೂಗಿ ಹೇಳು ನನ್ನಿಂದ ನಿನ್ನ ಸೀಲ ಉಳಿಸ್ಕೋಬ ಎಂದು ಕಟ್ಟ ಕಟ್ಟುವ ಕಾಳಿಗಿನ ಕಿರಿಚಿ ಹೇಳು ನನ್ನಿಂದ ನಿನ್ನ ಸೀಲ ಉಳಿಸ್ಕೋಬ ಎಂದು ಸತ್ಯರು ಅಂತ ತಪ್ಪು ಏನ ಮಾಡ್ತಾರೆ ನಿಮ್ಮಪ್ಪ ಮಾಡಬಾರ್ದನೆಲ್ಲ ಮಾಡ್ತಾನೆ ಎಲ್ಲ ಸತಿಯಾಗಿ ಬರುವ ಸೀಲೆ ಗಳಿಸಿ ಅವಳನ್ನು ನರಕಕ್ಕೆ ಕಳಿಸಿದ್ದಾನೆ ನಿಮ್ಮಪ್ಪ ನಿನ್ನ ಸೀಲ ಹರಣ ಮಾಡಿದಾಗಲೇ ನಿಮ್ಮ ಅಪ್ಪನಿಗೆ ಬುತ್ತು ಬರುತ್ತದೆ ಅದಕ್ಕೆ ನಿನ್ನನ್ನು ಮಾಡಬಾರ್ದು ಮಾಡುತ್ತಿರುವೆ ನೋಡಿ ಮೊದಲಿಗೆ ಪರಿಚಯ ಹೇಳಿ ದಿವ್ಯ ನ್ಯಾಯ ಆಗಿದ್ದು ನಾನು ನ್ಯಾಯ ದೊರಕಿಸಿ ಕೊಡ್ತೇನೆ ಅದನ್ನ ಬಿಟ್ಟು ನನ್ನನ್ನು ಮಾನಭಂಗ ಮಾತ್ರ ಮಾಡಬೇಡಿ ಮಾನಭಂಗ ಮಾಡಬೇಡ ಎಂದೇ ಬಿಡುವರಾರು ಸೇಡಿಗೆ ಪ್ರತಿಸೇಡು ತಂದೆ ಮಾಡಿ ತಪ್ಪಿಗೆ ಮಗಳಿಗೆ ಶಿಕ್ಷೆ ಆಗಬೇಕು ನನ್ನ ಹೆಸರು ಹೇಳಬೇಕೆ ಹಾಗಾದ್ರೆ ಬರೆದುಕೋ ನನ್ನ ಹೆಸರು ನಿನ್ನ ಉಸಿರಲ್ಲಿ ಎದೆ ಮೇಲೆ ಹಚ್ಚಾಕಿಸ್ಕೋ ನಿನ್ನ ಹೆಸರು ನನ್ನ ಹೆಸರು ಸಪ್ಪತ್ತಂದು ಅಂದಾಗಿ ಅಂಜಲಿ ನೀನಾಗಿ ಬಂದು ನನ್ನ ಮಚ್ಚ ಮೇರಿದರೆ ನಿನ್ನ
ज्योति समाधि मेले चल अच्छर
ನಿಮ್ಮ ಬಾಳ ಜೊತೆಗಾರಿ ನಾಡಾಗಬೇಕಂದ್ರೆ ಪ್ರತಾಪ್ ನೀನು ಒಪ್ಪಿದ್ರೆ ಮಾತ್ರ ಸರಿ ನೀ ನಾಸಿಗೆ ನಾನು ಏಕೆ ಬೀಡೆಯನ್ನೆಲ್ಲ ಚೆಲ್ಲವೇ ఒకసారి చెప్తాను నేను నవ్వంటే నాకు చాలా ప్రీతి ఇష్టాము నీ అమరంటే నాకు దేవదాసయను నెనపలు పెట్టుకో నేను నిన్న వింద చాలా ప్రీతి పెట్టాను దానికి బాణన గతి తమ పాద నశసంజలి దొంబగలాగి హారాడోన అయితే నీవ జ్యోతి అంటే నాను కూడా ఆడినవి అయితే Do you believe?